Hi, Namaste, Largo. Swagatam Tamil Channel. So, I am Mysore bajji hege madodu anta torisidini. So, madodu nodona. Nanu illi ondu empty bowl ge ondu 2 cup nashtu maida tagondidini. Ee cup inartheinda 2 cup nashtu maida tagondidini. Ade cup inda 1 cup nashtu mosuru, ondu irulina cut maadkondidini. Ondu 3 hasimenchinkai matte shunti, 1 inch na shuntina sannadagi cut maadkondidini. Idellanu ee maida hitte nittkondidivi. ಅದನ್ನ ಅದಕ್ಕೆ ಹಾಕೊಳ್ಳಬೇಕು ಇದಾದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಹಾಗೆ ಸಕ್ಕರೆ ಕೂಡ ಹಾಕೊಳ್ಳಿ 2 ಟೀಸ್ಪೂನ್ ಅಷ್ಟು ಹಾಕೊಳ್ತಿದ್ದೀನಿ ನಾನು ಸಕ್ಕರೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೈಸೂರು ಬಜ್ಜಿಗೆ ಸಕ್ಕರೆ ಹಾಕಲೇಬೇಕು ಹಾಗೆ ಇಲ್ಲಿ ಮೊಸರು ಏನು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡು ಅದೇ ಕಪ್ ಗೆ ಒಂದು 1.5 ಕಪ್ ನಷ್ಟು ನೀರು ಹಾಕೊಂಡು ಹಾಕೊಳ್ತಿದ್ದೀನಿ ಇದನ್ನ ಚೆನ್ನಾಗಿ ಒಂದ್ಸರಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ತುಂಬಾನೇ ತೆಳುವಾಗಿ ಕಲಸಿಕೊಳ್ಳಬೇಕಾಗುತ್ತೆ ಇದನ್ನ ನೀವು ನಾರ್ಮಲ್ ಆಗಿ ಬೋಂಡಾ ಯಾವ ತರ ಮಾಡ್ತಿರೋ ಬಜ್ಜಿ ಅಥವಾ ಬೇಸನ್ ನಿಂದ ಅದಕ್ಕಿಂತನು ಇದನ್ನ ತುಂಬಾ ತೆಳುವಾಗಿ ಕಲಸಿಕೊಳ್ಳಬೇಕು ಆವಾಗ ನಿಮಗೆ ಮೈಸೂರು ಬಜ್ಜಿ ಚೆನ್ನಾಗಿ ಬರೋದು ನೋಡಿ ಇಲ್ಲಿ ಈ ತರ ಚೆನ್ನಾಗಿ ಕಲಸಿಕೊಳ್ಳಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಕೊಳ್ಳಬೇಕಾಗುತ್ತೆ ಸೋ ಇವಾಗ ನಾನು ಕಲಸಿಕೊಂಡಾಗಿದೆ ಇದನ್ನ ಏನಿಲ್ಲ ಅಂದ್ರೆ ಒಂದು 1.5 2 ಗಂಟೆ ಕಾಲ ನಾನು ನೆನೆಯಕ್ಕೆ ಬಿಡ್ತೀನಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಹಿಟ್ಟು ಅಷ್ಟು ಚೆನ್ನಾಗಿ ನಿಮಗೆ ಬಜ್ಜಿ ಬರ್ತವೆ ಇದನ್ನ ಮುಚ್ಚಳ ಮುಚ್ಚಿ 1.5 ಗಂಟೆ ಬಿಡ್ತೀನಿ ಸೋ ನೋಡಿ 1.5 ಗಂಟೆ ಬಿಟ್ಟಿದ್ದೆ ಚೆನ್ನಾಗಿ ನೆನೆದಿದೆ ಇನ್ನೇನು ನಾವು ಬಜ್ಜಿ ಮಾಡ್ತೀವಿ ಅನ್ನುವಾಗ ನಾನು ಸೋಡಾನ ಸೇರಿಸ್ಕೊಳ್ತೀನಿ ನೀವು ಕೂಡ ಸೋಡಾ ಕೂಡ ಸೇರಿಸ್ಕೊಳ್ಳಬೇಕಾಗುತ್ತೆ ಒಂದು ಟೀಸ್ಪೂನ್ ಅಷ್ಟು ನಾನು ಸೋಡಾ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕೂಡ ಕಾಯ್ದಿದೆ ಇವಾಗ ಮಾಡೋದು ನೋಡೋಣ ಎಣ್ಣೆ ಪೂರ್ತಿಯಾಗಿ ಕಾಯೋದು ಬೇಡ ಸ್ವಲ್ಪ ಮೀಡಿಯಂ ಆಗಿ ಕಾಯ್ದಿರಬೇಕಾದ್ರೇನೆ ಈ ಬಜ್ಜಿಗಳನ್ನು ಹಾಕೊಳ್ಳಿ ಈ ಥರ ಒಂದೊಂದಾಗೆ ತಗೊಂಡು ಹಾಕೊಳ್ಬೇಕಾಗತ್ತೆ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಮೈದಾ ಹಿಟ್ಟು ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಆಗೋಕ್ಕೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಹಾಗೆ ಒಳಗಡೆ ತುಂಬ ಸ್ಮೂತಾಗಿ ಇರುತ್ತೆ ನೀವು ಹೋಟೆಲ್ಗಳಲ್ಲೆಲ್ಲ ನೋಡಿ ತಿಂದಿರ್ಬೋದು ಅದೇ ಟೇಸ್ಟ್ ಬರುತ್ತೆ ಇದು ಕೂಡ ಇದಕ್ಕೆ ಕಾಯಿ ಚಟ್ನಿನೂ ಅಥವಾ ನಿಮಗೆ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು ಸೊ ನೋಡಿ ಇಲ್ಲಿ ಇದು ಈಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಾನಿವಾಗ ಇದನ್ನು ತೆಗೆದು ಸರ್ವ್ ಮಾಡ್ಕೊಳ್ತಿದ್ದೀನಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗು ಟೀ ಟೈಮ್ನಲ್ಲಿ ಹಾಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು